ಹಂತ ಹಂತವಾಗಿ ಅನ್ಲಾಕ್ ಮಾಡಬೇಕು. ಎಲ್ಲವೂ ಒಮ್ಮೆಯೇ ಓಪನ್ ಆದರೆ ಸಮಸ್ಯೆ ಆಗೋದು ಖಂಡಿತ. ಜೂನ್ 30ರೊಳಗೆ ಎಲ್ಲ ನಾರ್ಮಲ್ ಆಗೋ ಹಾಗೆ ಮಾಡಿ ಅಂತ ಸರ್ಕಾರಕ್ಕೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಲಾಕ್ ಮುಂದುವರಿಸೋದು ಸೂಕ್ತ ಅಂತ ಮತ್ತೊಂದು ಕಡೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಇದು ಕಾಂಗ್ರೆಸ್ನ ನಾಯಕರ ಅಭಿಪ್ರಾಯ. ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಜೂನ್ 30ರವರೆಗೆ ಎಲ್ಲವನ್ನೂ ಕೂಡ ನಾರ್ಮಲ್ ಆಗೋ ಹಾಗೆ ಮಾಡಿ ಅಂತ. ಕೆಆರ್ಎಸ್ ಬಿರುಕು ಬಿಟ್ಟಿದೆ, ಆ ಪದಕ್ಕೆ ಅವರಿಗೆ ಉತ್ತರ ಇದೆಯಾ? ಏನಾದ್ರು ಅರ್ಥ ಇದೆಯಾ ಅದರ ಬಗ್ಗೆ? ಯಾರಾದರೂ ರಾಜಕಾರಣಿ ಇದನ್ನು ಒಪ್ತಾರ? ಒಂದು ವೇಳೆ ಆಗಿದ್ರೆ ಆ ಕ್ಷಣದಲ್ಲೇ ಅದಕ್ಕೆ ಸಂಬಂಧಪಟ್ಟು ಎಲ್ಲರೂ ಸಾಮೂಹಿಕ ರಾಜೀನಾಮೆ ಕೊಡ್ತಾರೆ, ಅವ್ರ ಮೇಲೆ ಕಠಿಣವಾದ ಕ್ರಮ ಬೇಕಾದ್ರು. ಏಳು ತಾರೀಕು ಆದ್ಮೇಲೆ ನಾವು ಡಿ ಸಿ ಅವ್ರಿಗೆ ಇನ್ನೊಂದು ನಮ್ಮ ನಿಯೋಗ ಕಾಂಗ್ರೆಸ್ ನಿಯೋಗ ಭೇಟಿ ಆಗ್ತೀವಿ. ನಾವು ಈಗಾಗಲೇ ಮೊನ್ನೆ ಕೂಡ ಹೇಳಿದ್ವಿ ಅವ್ರು ಮೂರನೇ ಅಲೆಗೆ ಸಿದ್ಧತೆ ಮಾಡ್ಕೋಬೇಕಂತ. ಏಳು ತಾರೀಕು ನಂತರ ಮತ್ತೆ ನಾವು ಎಲ್ಲರೂ ಹೋಗ್ತೀವಿ, ಅವರವರ ವಿಚಾರಗಳನ್ನ ಸರ್ಕಾರ ಡಿ ಸಿ ಮುಖಾಂತರ ಸರ್ಕಾರಕ್ಕೆ ಹೇಳುವಂತ ಪ್ರಯತ್ನ ಮಾಡ್ತೀವಿ. ನನ್ನ ಪಕ್ಷದ ಜೊತೆ ನಾವು ಒತ್ತಡ ಮಾಡ್ತೀವಿ, ಈಗಾಗಲೇ ಮಾಡಿದ್ವಿ ನಾವು ಮೊನ್ನೆ ಡಿ ಸಿ ಅವ್ರಿಗೆ ಈಗಾಗಲೇ ಮಾಡಿದ್ವಿ. ಮತ್ತು ಕೂಡ ನಾವು ಪದೇ ಪದೇ ಬರೀ ಮಕ್ಕಳಿಗೆ ಅಷ್ಟೆಲ್ಲ ಎಲ್ಲರಿಗೂ ಎಲ್ಲರಿಗೂ ಸಿಗಬೇಕು ಫೆಸಿಲಿಟಿ ಎಲ್ಲರಿಗೂ ಸಿಗಬೇಕು. ಇಲ್ಲ, ನಮ್ಮ ಬಗ್ಗೆ ಏನು ಕೇಳಿಲ್ಲ ನೋಡೋಣ. ಇನ್ನು 7ನೇ ತಾರೀಕು ಒಳಗೆ ಏನಾರ ಕಡಿಮೆ ಆದರೆ ಹಂತ ಹಂತವಾಗಿ ಒಂದೊಂದೇ ಓಪನ್ ಮಾಡಬೇಕು. ಎಲ್ಲನೂ ಅಷ್ಟಿಗೆ ಓಪನ್ ಮಾಡಬೇಡ, ಹಂತ ಹಂತವಾಗಿ ಯಾವ್ದು ಪ್ರಿಯಾರಿಟಿ ಇದೆ ಎಲ್ಲನೂ ಆದರೆ ಮತ್ತೆ ರಶ್ ಆಗ್ತದೆ. ಸ್ಟೆಪ್ ವೈಸ್ ಮಾಡಲಿ, 30ನೇ ತಾರೀಕು ಒಳಗೆ ಎಲ್ಲ ನಾರ್ಮಲ್ ಆಗಿ ಮಾಡಬೇಕಂತ ನಮ್ಮ ಸಲಹೆ ಸರ್ಕಾರಕ್ಕೆ.